ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ನಾನು ಒಬ್ಬ ಕೋವಿಡ್ ಪಾಸಿಟಿವ್ ಪೇಷೆಂಟ್. ಒಂದು ಪಾಸಿಟಿವ್ ನೋಟಲ್ಲಿ ಯಾರಿಗಾದರೂ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ನನಗೆ ಸಿ ಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು. ಸೊ ಈ ಸಿ ಟಿ ಸ್ಕ್ಯಾನ್ಗೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾಯಿದೆ. ಸೊ ಒಂದು 6,000 to 7,000 ಈ ಥರ ಎಲ್ಲ ಒಂದೊಂದು ಡಯಾಗ್ನೋಸ್ಟಿಕ್ ಸೆಂಟರ್ಸಲ್ಲಿ ಒಂದೊಂದು ಚಾರ್ಜ್ಗಳು ಮಾಡ್ತಾಯಿದ್ದಾರೆ ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿ. ಸೊ ಇರಲಿ ಪರವಾಗಿಲ್ಲ ಅಂತ ಇವತ್ತು ಒಂದು ಕಡೆ ಮಾಡ್ಸೋದಕ್ಕೆ ಹೋದೆ. ಇರೋದ್ರಲ್ಲಿ ಒಂದು ಚೀಪೆಸ್ಟ್ ಅದು ಆ್ಯಕ್ಚುಲಿ 3,500 ಹೇಳಿದರು. ಸೊ 3,500 ಮಾಡ್ಸೋಣ ಅಂತ ಹೋದಾಗ 1.5 to 2 hours ವೆಯ್ಟ್ ಮಾಡಬೇಕು ಸರ್ ಅಂತೇಳಿದ್ರು. ತುಂಬ ಜನ ಇದ್ರಲ್ಲಿ ಸರಿ ಅಷ್ಟು ಪೇಷನ್ಸ್ ಇರಲಿಲ್ಲ, ನನಗೆ ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ. ಸರಿ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋದೆ, ಎಲ್ಲಿ 6,000 ಹೇಳಿದರು. ಆ 6,000 ಹೇಳಿರೋ ಕಡೆನೂ 1 hour ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಇದು ಆಗಲ್ಲ ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ, ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ಫ್ರೀಯಾಗಿ ಮಾಡ್ತಾ ಇದ್ದಾರೆ ಸ್ಕ್ಯಾನಿಂಗ್ನ ಅಂತ. ಸೊ ಇರಲಿ ಅಂತ ಅಲ್ಲಿ ಹೋದೆ ಇವತ್ತು, ನೋಡೋಣ ಹೇಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಅಂತ. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ಕ್ಲೀನಾಗಿದೆ, ಅಬ್ಸಲ್ಯೂಟ್ಲಿ ಹೊಸ ಎಕ್ವಿಪ್ಮೆಂಟ್ಸ್ ಇದೆ. ಸೊ ನಮಗೆ ಬರೀ 5 ರೂಪಾಯಲ್ಲಿ ನನಗೆ ಸ್ಕ್ಯಾನಿಂಗ್ ಆಗೋಯ್ತು. ಒಂದು ಒ ಪಿ ಡಿ ಕಾರ್ಡ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಒ ಪಿ ಡಿ ಕಾರ್ಡ್ ಜೊತೆಗೆ ಒಂದು ಆಧಾರ್ ಕಾರ್ಡ್ನ ಅಟ್ಯಾಚ್ ಮಾಡಿ, ಐ ಮೀನ್ ಆಧಾರ್ ಜೆರಾಕ್ಸ್ ಕಾಪಿನ ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ನನಗೆ ಬರೀ 5 ರೂಪಾಯಲ್ಲಿ ಇವತ್ತು ಸಿ ಟಿ ಸ್ಕ್ಯಾನಿಂಗ್ ಆಗೋಯ್ತು. ಸೊ ಅದಾದಮೇಲೆ ನನಗೆ ರಿಪೋರ್ಟ್ನ ಸಾಯಂಕಾಲ ತೊಗೊಳ್ಳಿ ಅಂತ ಹೇಳಿದ್ರು, ಅಲ್ಲಿ ತುಂಬ ಇದಾಗತ್ತೆ ಅಂತ. ಬಟ್ ಬೇಡ, ನನಗೆ ಫಿಲ್ಮ್ ಬೇಕು ಅಂತ ಕೇಳಿದೆ. ಸೊ ನಾನು ಬೇರೆ ಯಾರೋ ಡಾಕ್ಟ್ರಿಗೆ ತೋರಿಸ್ಬೋದು ಅಂತ. ಸೊ ಆ ಫಿಲ್ಮ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 150 ರೂಪಾಯಿ ಚಾರ್ಜ್ ಮಾಡಿದ್ರು ನನಗೆ. ಸೊ ಅಬ್ಸಲ್ಯೂಟ್ಲಿ 155 ರೂಪಾಯಿಗೆ ನನಗೆ ವಿತಿನ್ ಒಂದು 30 ನಿಮಿಷದಲ್ಲಿ ನನಗೆ ಸ್ಕ್ಯಾನಿಂಗ್ ಆಗೋಯ್ತು. ಸೊ ಅದೇ ನಾನು ಬೇರೆ ಕಡೆ ಹೋಗಿದ್ದಿದ್ರೆ 700 ರೂಪಾಯಿ ಕೊಟ್ಟು ವೆಯ್ಟು ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಕ್ಲೀನಾಗಿದೆ, ರಿಸೆಪ್ಷನಿಸ್ಟ್ಗಳು ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಆಮೇಲೆ ಡಾಕ್ಟರ್ಸ್ ಇರ್ತಾರೆ, ರೇಡಿಯೋಲಜಿಸ್ಟ್ ಇರ್ತಾರೆ. ಸೊ ದಯವಿಟ್ಟು ಯಾರಿಗಾದ್ರು ನೆಸೆಸಿಟಿ ಇದ್ದರೆ ಈ ಒಂದು ಮೆಸೇಜ್ನ ಪಾಸ್ ಆನ್ ಮಾಡಿ, ಈ ವಿಡಿಯೋ ಪಾಸ್ ಆನ್ ಮಾಡಬೇಕು ಅನ್ನೋದೇನಿಲ್ಲ, ಮೆಸೇಜ್ ಪಾಸ್ ಆನ್ ಮಾಡಿ. ಫ್ರೀಯಾಗಿ ನಡೀತಾ ಇದೆ ಸ್ಕ್ಯಾನಿಂಗು. 700 ರೂಪಾಯಿ 8,000 ರೂಪಾಯಿ ಕೊಡೋದಕ್ಕಿಂತ 5 ರೂಪಾಯಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೋದು, ನೀಟಾಗಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.